ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ನಿಜವಾಗ್ಲೂ ಕೂಡ ಇನ್ನು ಕೂಡ ನಾನು ಸಖತ್ತು ಶಾಕ್ ಅಲ್ಲಿ ಇದೀನಿ ಯಾಕಂದ್ರೆ ಮೈನ್ ಇವೆಂಟ್ ಅಲ್ಲಿ ಅನ್ಕೊಂಡಿರ್ಲಿಲ್ಲ ಈ ರೀತಿ ಆಗುತ್ತೆ ಅಂತ ಆ ರೀತಿ ಆಗಿದೆ ಸೊ ಸಖತ್ ನನಗಂತೂ ಸಖತ್ ಶಾಕ್ ಆಗಿದೆ ಅಂಡ್ ಹಳೆ ಬೀಸ್ಟ್ ಬ್ರಾಕ್ ಅವ್ರನ್ನ ಅವ್ರ ನೋಡಿದಂಗಾಗಿದೆ ಸೊ ಇವತ್ತು ಏನೇನಾಯ್ತು ಬರೀ ಮೇನ್ ಇವೆಂಟ್ ನ ಮಾತ್ರ ಕವರ್ ಮಾಡ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ಶೋನ ಓಪನಿಂಗ್ ಅಲ್ಲಿ ನಮಗೆ ಟ್ರಿಪಲ್ ಎಚ್ ಅವರು ನೋಡೋದಕ್ಕೆ ಸಿಕ್ತಾರೆ ನಮ್ಮ ತ್ರಿಪಲ್ ಎಚ್ ಅವರು ಬಂದ್ಬಿಟ್ಟು ರಸ್ಸಲ್ ಮೇನಿಯಾ ಬಗ್ಗೆ ಮಾತಾಡ್ತಾರೆ ಎಸ್ ವಿ ಈ ವೀಕೆಂಡ್ ನಾವು ಸಖತ್ತು ಹೈ ಅಲ್ಲಿ ನಡೀತಾ ಇದ್ದೀವಿ ಅಂಡ್ ರಸ್ಸಲ್ ಮೇನಿಯಾಗೆ ಲಕ್ಷದ ಅರವತ್ತು ಸಾವಿರಕ್ಕಿಂತ ಜಾಸ್ತಿ ಅಟೆಂಡೆನ್ಸ್ ನೋಡೋದಕ್ಕೆ ಸಿಕ್ತು ಅಂಡ್ ತುಂಬಾ ದೊಡ್ಡ ದೊಡ್ಡ ರೆಕಾರ್ಡ್ಸ್ ಗಳನ್ನ ರಸ್ಸಲ್ ಮೇನಿ ತರ್ಟಿ ನೈನ್ ಮಾಡಿದೆ ಅಂಡ್ ನಿಜವಾಗ್ಲೂ ಕೂಡ ತುಂಬಾನೇ ಧನ್ಯವಾದಗಳು ಸೂಪರ್ ಸ್ಟಾರ್ಸ್ ಗಳಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಅವರು ತಮ್ಮ ಬಾಡಿನ ಆನ್ ದ ಲೈನ್ ಇಟ್ಬಿಟ್ಟು ರೆಸ್ಸಲ್ ಮಾಡ್ತಾರೆ ನಿಮ್ಗೋಸ್ಕರ ಸೊ ಅವರೆಲ್ಲರಿಗೂ ಕೂಡ ತುಂಬಾನೇ ದೊಡ್ಡ ಧನ್ಯವಾದಗಳು ಅಂಡ್ ಕ್ರೂ ಮೆಂಬರ್ಸ್ ಆಗಿರ್ಬಹುದು ಬ್ಯಾಕ್ ಸ್ಟೇಜ್ ಅಲ್ಲಿ ಇರುವಂತಹ ಎಲ್ಲ ವರ್ಕರ್ಸ್ ಗಳಿಗಾಗಿರ್ಬಹುದು ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ದೊಡ್ಡ ಧನ್ಯವಾದಗಳು ರಸ್ಸಲ್ ಮಿನಿಯಾ ಅಂತ ಶೋನ ನಿಮ್ಮಿಂದನೇ ಮಾಡೋದಕ್ಕೆ ಸಾಧ್ಯ ಆಯಿತು ಅಂಡ್ ಇವತ್ತಿನ ಮಂಡೇ ನೈಟ್ ಕೂಡ ನಿಮ್ಮಿಂದನೇ ಮಾಡೋದಕ್ಕೆ ಸಾಧ್ಯ ಆಯಿತು ಅಂಡ್ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ದೊಡ್ಡ ಥ್ಯಾಂಕ್ಸ್ ಅಂಡ್ ಕ್ಯಾಮ್ರಾಮನ್ ಆಗಿರ್ಬಹುದು ಎಲ್ಲರಿಗೂ ಕೂಡ ತುಂಬಾನೇ ದೊಡ್ಡ ಥ್ಯಾಂಕ್ಸ್ ಮುಖ್ಯವಾಗಿ ಯೂನಿವರ್ಸು ಯೂನಿವರ್ಸ್ ನಿಮ್ಮಿಂದನೇ ನಾವು ಶೋ ನ ಮಾಡ್ತಾ ಇರೋದು ಸೊ ಮುಖ್ಯವಾಗಿ ನಿಮಗೆ ತುಂಬಾನೇ ದೊಡ್ಡ ಧನ್ಯವಾದಗಳು ಅಂತ ನಮ್ಮ ತ್ರಿಪಲ್ ಎಚ್ ಅವರು ಹೇಳ್ತಾರೆ ನಮ್ಮ ಹೇಳ್ತಾರೆ ಇವತ್ತಿನ ದಿನ ಮೀಡಿಯಾ ಆಗಿರ್ಬಹುದು ನ್ಯೂಸ್ ಆಗಿರ್ಬಹುದು ಎಲ್ಲರೂ ಕೂಡ ಡಬ್ಡಬ್ಲ್ಯೂ ಬಗ್ಗೆ ಮಾತಾಡ್ತಾರೆ ಯಾಕಂದ್ರೆ ಇವತ್ತಿನ ದಿನ ಮೇನ್ ಇಂಪಾರ್ಟೆಂಟ್ ದಿನ ಯಾಕಂದ್ರೆ ಇವತ್ತು ರಾ ಆಫ್ಟರ್ ಅಂಡ್ ಇವತ್ತು ನಾವು ಒಂದು ದೊಡ್ಡ ಅನೌನ್ಸ್ಮೆಂಟ್ ನ ಮಾಡ್ತಾ ಇದೀವಿ ಯಾರಾದ್ರೂ ಇದ್ರ ಬಗ್ಗೆ ಮಾತಾಡ್ಬೇಕಾ ಅಂತ ಹೇಳ್ತಾರೆ ಅಂಡ್ ಇಲ್ಲಿ ಅವರು ಕೂಡ ಮಾಡ್ತಾರೆ ಯು ಎಫ್ ಸಿ ಬೈ ಮಾಡಿರೋದು ನಮ್ಮ ಡಬ್ಲ್ಯೂಇ್ ಅದಾದ್ಮೇಲೆ ಅವರು ಹೇಳ್ತಾರೆ ಏನು ಕೂಡ ತಲೆ ಕೆಡಿಸ್ಕೋಬೇಡಿ ನಾನು ನಿಮಗೆ ಕನ್ಫರ್ಮ್ ಮಾಡ್ತೀನಿ ನಾವೆಲ್ಲೂ ಕೂಡ ಹೋಗೋದಿಲ್ಲ ಅಂಡ್ ದ ಸೇಮ್ ಇ ಯಾವ ರೀತಿ ನಡೀತಾ ಇತ್ತು ಅದೇ ರೀತಿ ಡಬ್ಲ್ಯೂ ನಿಮ್ಗೆ ನೋಡೋದಿಕ್ಕೆ ಸಿಗುತ್ತೆ ಸೇಮ್ ಸೂಪರ್ ಸ್ಟಾರ್ಸ್ಗಳು ಗಳು ನೋಡೋದಕ್ಕೆ ಸಿಗ್ತಾರೆ ಸೇಮ್ ಆಕ್ಷನ್ಸ್ ಸೇಮ್ ಡ್ರಾಮಾ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ ನಾವೆಲ್ಲೂ ಕೂಡ ಹೋಗೋದಿಲ್ಲ ಪ್ರತಿ ವಾರನೂ ಕೂಡ ಯಾವ ರೀತಿ ನಿಮಗೆ ನೋಡೋದಿಕ್ಕೆ ಸಿಗ್ತಾ ಇತ್ತು ಅದೇ ರೀತಿ ನೋಡೋದಕ್ಕೆ ಸಿಗುತ್ತೆ ಸೋಲ್ಡ್ ಔಟ್ ಎರೆನಾಗಳು ನೋಡೋದಕ್ಕೆ ಸಿಗುತ್ತೆ ಸಿಗುತ್ತೆ ಪ್ಯಾಕ್ಡ್ ಗಳು ನೋಡೋದಿಕ್ಕೆ ಸಿಗುತ್ತೆ ವೀಕ್ ಆಫ್ಟರ್ ವೀಕ್ ಡಬ್ಲ್ಯೂ ಡಬ್ಲ್ಯೂ ನೋಡೋದಕ್ಕೆ ಸಿಗುತ್ತೆ ಅಂಡ್ ಡಬ್ಲ್ಯೂ ಡಬ್ಲ್ಯೂ ಯಾವತ್ತಿದ್ರೂ ಕೂಡ ದೆನ್ ನಾವು ಫಾರ್ ಎವರ್ ಆಗಿರುತ್ತೆ ಅಂತ ನಮ್ಮ ತ್ರಿಪಲ್ ಎಚ್ ಅವರು ಹೇಳ್ತಾರೆ ಸೊ ಅವರು ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ಡಬ್ಲ್ಯೂ ಡಬ್ಲ್ಯೂ ನ ಎಂಡ್ ಓವರ್ ಅವರು ಬೈ ಮಾಡಿದರೂ ಕೂಡ ನಮಗೆ ನಾರ್ಮಲ್ ಆಗಿ ಯಾವ ರೀತಿ ಡಬ್ಲ್ಯೂ ಡಬ್ಲ್ಯೂ ನೋಡೋದಕ್ಕೆ ಸಿಗ್ತಾ ಇತ್ತು ಅದೇ ರೀತಿ ಡಬ್ಲ್ಯೂ ಡಬ್ಲ್ಯೂ ಪ್ರತಿ ಕೂಡ ನೋಡೋದಿಕ್ಕೆ ಸಿಗುತ್ತೆ ಅಂತ ನಮ್ಮ ತ್ರಿಪಲ್ ಎಚ್ ಅವರು ಕನ್ಫರ್ಮ್ ಮಾಡಿದ್ದಾರೆ ಅದಾದ್ಮೇಲೆ ಅವರು ಹೇಳ್ತಾರೆ ನನ್ನ ಜೊತೆ ನೀವು ಕೂಡ ಅಗ್ನಾಲೇಜ್ ಮಾಡಿ ಒಂಬೈನೂರ ನಲ್ವತ್ತ ಆರು ದಿನ ಡಬ್ಲ್ಯೂ ಡಬ್ಲ್ಯೂ ಚಾಂಪಿಯನ್ ಆಗಿರ್ತಕ್ಕಂಥ ರೋಮನ್ ರೈನ್ಸ್ ಅವ್ರನ್ನ ಅಂತ ಹೇಳ್ತಾರೆ ಅಂಡ್ ನಮ್ಮ ರೋಮನ್ ರೈನ್ಸ್ ಹಾಗೆ ಪಾಲಿಮಿನ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಇವರು ಮೂರ್ ಜನನು ಕೂಡ ರಿಂಗಿಗೆ ಬರ್ತಾರೆ ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಮಾತಾಡ್ತಾರೆ ನನಗೆ ಅನ್ಸುತ್ತೆ ರಸಲ್ ಮೇನಿಯಾದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ರೋ ಅದೇ ಪರ್ಫಾರ್ಮೆನ್ಸ್ ನ ಇವತ್ತು ಕೂಡ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ರೋಮನ್ ರೈನ್ಸ್ ಅವರು ಮೈಕ್ ನ ತಗೊಂಡು ಹಾಲಿವುಡ್ ಎಗ್ನಾಲೇಜ್ ಮೀ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಬರ್ತಾರೆ ನಮ್ಮ ಕೋಡಿ ರೋಡ್ಸ್ ಅವರು ರಿಂಗಿಗೆ ಬಂದ್ಬಿಟ್ಟು ಮಾತಾಡೋದಕ್ಕೆ ಶುರು ಮಾಡ್ತಾರೆ ಅವ್ರು ಹೇಳ್ತಾರೆ ನನಗೆ ಇವತ್ತು ಇಲ್ಲಿ ಇವತ್ತು ಏನು ಮಾತಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ ಇವತ್ತು ನಾನು ಇಲ್ಲಿ ಚಾಂಪಿಯನ್ ಆಗಿ ಬಂದು ನಿಲ್ತೀನಿ ಅಂತ ಬಟ್ ಆ ರೀತಿ ಆಗಲಿಲ್ಲ ನಾನು ನಿನ್ನನ್ನ ಅಗ್ನೋಲೇಜ್ ಮಾಡ್ತೀನಿ ನಿಜವಾಗ್ಲೂ ಕೂಡ ಲಾಸ್ಟ್ ನೈಟು ನೀನು ಬೆಟರ್ ಕಾಂಪಿಟಿಟರ್ ಆಗಿದ್ದೆ ನನಗೂ ಕೂಡ ಗೊತ್ತು ನಿನಗೂ ಕೂಡ ಗೊತ್ತು ನಾನು ಮ್ಯಾಚಸ್ ಗಳನ್ನು ಗೆಲ್ತಾ ಬಂದಿದ್ದೀನಿ ಬಟ್ ಲಾಸ್ಟ್ ನೈಟು ಆ ರೀತಿ ಆಗಲಿಲ್ಲ ಅಂಡ್ ನನಗೆ ಗೊತ್ತು ಇವತ್ತು ನಾನು ಏನು ಮಾತಾಡಬೇಕು ಅಂತ ನಾನು ಇಲ್ಲಿ ಮಾತಾಡೋದಿಕ್ಕೆ ಬಂದಿರೋದು ಬರೀ ಒಂದೇ ಒಂದು ವಿಷ್ಯ ಬಗ್ಗೆ ಅಂತ ಹೇಳ್ತಾರೆ ಫ್ಯಾನ್ಸ್ ಗಳೆಲ್ಲರೂ ಕೂಡ ರೀ ಮ್ಯಾಚ್ ರೀ ಮ್ಯಾಚ್ ಅಂತ ಚಾನ್ಸ್ ನ ಮಾಡ್ತಾ ಇರ್ತಾರೆ ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಹೇಳ್ತಾರೆ ಎಸ್ ನನಗೆ ಬೇಕು ಅಂತ ನಮ್ಮ ರೋಮನ್ ರೈನ್ಸ್ ಅವರು ಪಾಲಿಮೆನ್ ಅವ್ರನ್ನ ನೋಡ್ಬಿಟ್ಟು ಪಾಲಿಮೆನ್ ಅವರ ಕೈಗೆ ಮೈಕ್ ನ ಕೊಡ್ತಾರೆ ನಮ್ಮ ಪಾಲಿಮೆನ್ ಅವರು ಯೋಚನೆ ಮಾಡಿ ಓಕೆ ಬೇಕಾ ನಿನಗೆ ಈ ಬೇಕು ಅಂತ ಕೇಳ್ತಾರೆ ನಮ್ಮ ಕೋಡಿ ರೋಡ್ಸ್ ಅವರು ಇವತ್ತೇ ನನಗೆ ಈ ರೀಮ್ಯಾಚ್ ಬೇಕು ಅಂತ ಹೇಳ್ತಾರೆ ನಮ್ಮ ರೋಮನ್ ರೈನ್ಸ್ ಅವರು ಹಂಗೆ ಹೇಳ್ತಾರೆ ಪಾಲಿಮೆನ್ ಅವರಿಗೆ ಬೇಡ ಬೇಡ ಅಂತ ಪಾಲಿಮೆನ್ ಅವರು ಹೇಳ್ತಾರೆ ಇಲ್ಲ ನಿನಗೆ ಮ್ಯಾಚ್ ಸಿಗೋದಿಲ್ಲ ಇವತ್ತು ಮಾತ್ರ ಅಲ್ಲ ಫ್ರೂಟೋರಿಕೋದಲ್ಲೂ ರೀ ಮ್ಯಾಚ್ ಸಿಗೋದಿಲ್ಲ ಬ್ಯಾಕ್ಲಾಶ್ ಅಲ್ಲೂ ಸಿಗೋದಿಲ್ಲ ಸಮರ್ ಸಿಗೋದಿಲ್ಲ ಸರ್ವೈವರ್ ಸಿರೀಸ್ ಸಿಗೋದಿಲ್ಲ ರಾಯಲ್ ರಂಬಲ್ ಆಗಿರಬಹುದು ಮೆಡಿಸನ್ ಸ್ಕ್ವೇರ್ ಗಾರ್ಡಿಯನ್ ಆಗಿರಬಹುದು ಎಲ್ಲೂ ಕೂಡ ನಿನಗೆ ರೀ ಮ್ಯಾಚ್ ಸಿಗೋದಿಲ್ಲ ನೋ 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 ಅಂತ ನಮ್ಮ ಪಾಲಿಮೆನ್ ಅವರು ಹೇಳ್ತಾರೆ ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ ನನ್ನ ಹತ್ರ ನಿನ್ನ ಮಾತುಗಳನ್ನ ಕೇಳೋದಕ್ಕೆ ಮೂಡಿಲ್ಲ ಪಾಲಿಮೆನ್ ಅಂಡ್ ರೋಮನ್ ರೈನ್ಸ್ ನನಗೆ ಗೊತ್ತು ನೀನು ಎಷ್ಟು ಟಫ್ ಅಂತ ಅಂಡ್ ಲಾಸ್ಟ್ ನೈಟ್ ನಾನು ನಿನ್ನ ಒಬ್ಬನ ಜೊತೆ ಮಾತ್ರ ರೆಸಲ್ ಮಾಡಿಲ್ಲ ಸೋಲೋ ಸಿಕ್ಕೋ ಜೊತೆನು ಕೂಡ ನಾನು ಫೈಟ್ ಮಾಡಿದ್ದೀನಿ ಸೊ ಟ್ಯಾಕ್ಟಿಂಗ್ ಮ್ಯಾಚ್ ಆದ್ರೂ ಇವತ್ತು ನನಗೆ ಕೊಡು ಇವತ್ ನಾವೇನಾದ್ರೂ ಮಾಡಬೇಕು ಏನಾದ್ರೂ ಏಳು ಆನ್ಸರ್ ಮಾಡು ಟ್ಯಾಕ್ ಟೀಮ್ ಮ್ಯಾಚ್ಗಾದರೂ ಓಕೆ ಮಾಡ್ತೀಯಾ ಅಂತ ಹೇಳ್ತಾರೆ ನಮ್ಮ ರೋಮನ್ ರೈನ್ಸ್ ಅವರು ಮತ್ತೆ ಪಾಲಿಮೈನ್ ಅವರಿಗೆ ಏನೋ ಹೇಳ್ತಾರೆ ಆ್ಯಂಡ್ ನಮ್ಮ ಪಾಲಿಮೈನ್ ಅವರು ಆ ಕಡೆದಾಗಿ ಬಂದ್ಬಿಟ್ಟು ಮೈಕ್ನ ತಗೊಂಬಿಟ್ಟು ಓಕೆ ರೋಮನ್ ರೈನ್ಸ್ ಅವರು ನಿನ್ನ ಈ ಟ್ಯಾಕ್ ಟೀಮ್ ಮ್ಯಾಚ್ನ ಚಾಲೆಂಜನ್ನ ಒಪ್ಕೊಂಡಿದ್ದಾರೆ ಬಟ್ ಎರಡು ಕಂಡೀಷನ್ಸ್ಗಳಿದೆ ಮೊದಲನೇ ಕಂಡೀಷನ್ ಏನಪ್ಪಾ ಅಂದರೆ ಯಾರಾದರೂ ಸ್ಟುಪ್ ಇಟ್ಟು ಆ ಲಾಕರ್ ರೂಮಿಂದ ಇಲ್ಲಿ ಬಂದ್ಬಿಟ್ಟು ನಿನ್ನ ಟ್ಯಾಕ್ ಟೀಮ್ ಪಾರ್ಟ್ನರ್ ಆಗ್ತಾನೆ ಅಂದರೆ ಆ ವ್ಯಕ್ತಿ ಲಾಸ್ಟ್ ನೈಟು ರಸ್ಸೆಲ್ ಮ್ಯಾನಿಯಾದಲ್ಲಿ ಮ್ಯಾಚನ್ನ ಆಡಿರಬೇಕು ಆ್ಯಂಡ್ ಎರಡನೇ ಕಂಡೀಷನ್ನು ಆ ವ್ಯಕ್ತಿ ರೋಮನ್ ರೈನ್ಸ್ ಅವರು ಇರೋ ತನಕ ಚಾಂಪಿಯನ್ಶಿಪ್ಗೆ ಮ್ಯಾಚ್ ನ ಆಡೋದು ಆಡೋ ಹಂಗೆ ಇಲ್ಲ ಅಂತ ನಮ್ಮ ಪಾಲಿಮೆನ್ ಅವರು ಹೇಳ್ತಾರೆ ಅಂಡ್ ಅದಾದ್ಮೇಲೆ ಅವ್ರು ಹೇಳ್ತಾರೆ ಸೊ ಕೊಡಿ ಇವಾಗ ನೀನು ಹೇಳು ವಾಟ್ ಯು ವಾನ್ ಆ ಟಾಕ್ ಅಬೌಟ್ ಅಂತ ಸಡನ್ ಆಗಿ ನಮಗೆ ಬ್ರಾಕ್ ಲೇಸ್ನರ್ ಅವರ ಥೀಮ್ ಸಾಂಗ್ ಕೇಳೋದಕ್ಕೆ ಸಿಗುತ್ತೆ ನಾನಂತೂ ಸಖತ್ ಶಾಕ್ ಆದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ಬ್ರಾಕ್ ಲೇಸ್ನರ್ ಅವರು ಬರ್ತಾರೆ ಅಂತ ನಾನು ಅನ್ಕೋತಿದ್ದೆ ನಮ್ಮ ಕೋಡಿ ರೋಡ್ ಸವ್ರು ರ್ಯಾಂಡಿ ಔಟ್ ಅನ್ನ ಬರ್ಬೋದು ಅಂತ ಆದರೂ ಕೂಡ ನಮ್ಮ ಪಾಲಿಮೆನ್ ಅವರು ಕಂಡೀಷನ್ ಹಾಕಿದ್ದಾರಲ್ಲ ರಸಲ್ ಮನೆದಲ್ಲಿ ಮ್ಯಾಚ್ ಆಡಿರಬೇಕು ಅಂತ ನಮ್ಮ ರ್ಯಾಂಡಿ ಓಟನ್ ಅನ್ನು ರಸಲ್ ಮನೆಗೆ ಬಂದಿಲ್ಲ ಸೊ ಅವ್ರು ಹೆಂಗೆ ಬರ್ತಾರೆ ಅಂತ ಸಖತ್ತು ತಲೆನ ಯೋಚನೆ ಮಾಡ್ತಿದ್ದೆ ಯಾರು ಬರ್ಬೋದು ಅಂತ ಬಟ್ ನಮಗೆ ಬ್ರಾಕ್ ಲೇಸ್ನರ್ ಅವರು ನೋಡೋದಕ್ಕೆ ಸಿಗ್ತಾರೆ ಬ್ರಾಕ್ ಲೇಸ್ನರ್ ಅವರು ಬಂದ್ ಕೂಡಲೇ ರೋಮನ್ ರೈನ್ಸ್ ಅವರ ರಿಯಾಕ್ಷನ್ ನೋಡಬೇಕಾಗಿತ್ತು ನೀವು ಸಖತ್ ಆಗಿತ್ತು ನಮ್ಮ ಬ್ರಾಕ್ ಲೇಸ್ನರ್ ಅವರು ಬರ್ತಾರೆ ಕೋಡಿ ರೋಡ್ಸ್ ಅವರ ಹೆಗ್ಲು ಮೇಲೆ ಕೈ ಹಾಕತ್ತಾರೆ ಕೋಡಿ ರೋಡ್ಸ್ ಅವರಿಗೆ ಥ್ಯಾಂಕ್ಸ್ ನ ಕೊಟ್ಟು ಎಳ್ದಾಡ್ತಾರೆ ಕೋಡಿ ರೋಡ್ಸ್ ಅವ್ರನ್ನ ಅಂಡ್ ರೋಮನ್ ರೈನ್ಸ್ ಅಂಡ್ ಸೋಲೋ ಸಿಕೋವಾ ಇಬ್ರು ಕೂಡ ಇಳ್ದಿ ಹೋಗ್ತಾರೆ ಅಂತ ಅಂಡ್ ನಮ್ಮ ಬ್ರಾಕ್ ಲೇಸ್ನರ್ ಹಾಗೆ ಕೋಡಿ ರೋಡ್ಸ್ ಅವರು ಎಂಜಾಯ್ ಮಾಡ್ತಾ ಇರ್ತಾರೆ ನಿಜವಾಗ್ಲೂ ಕೂಡ ಸಖತ್ ಆಗಿತ್ತು ಅಂತ ಹೇಳ್ಬಹುದು ಅಂಡ್ ಡಬ್ಲ್ಯೂ ಡಬ್ಲ್ಯೂ ಅಫಿಷಿಯಲ್ ಆಗಿ ಮ್ಯಾಚ್ ನ ಕೂಡ ಕನ್ಫರ್ಮ್ ಮಾಡಿದೆ ಇವತ್ತು ಮೇನ್ ಇವೆಂಟ್ ಅಲ್ಲಿ ರೋಮನ್ ರೈನ್ಸ್ ಅಂಡ್ ಸೋಲೋ ಸಿಕೋವಾ ವರ್ಸಸ್ ಬ್ರಾಕ್ ಲೇಸ್ನರ್ ಅಂಡ್ ಕೋಡಿ ರೋಡ್ಸ್ ಅವರ ನಡುವೆ ಇದ್ದೇವೆ ನಮ್ಗೊಂದು ಟ್ಯಾಕ್ ಟೀಮ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಅಂತ ಅಂಡ್ ನಿಜವಾಗ್ಲು ಇವತ್ತಿನ ಮಂಡೇ ನೈಟ್ ರೋ ಓಪನಿಂಗ್ ಮಾತ್ರ ಚಿಂದಿ ಆಗಿತ್ತು ನನಗೊಂದು ಪರ್ಸ್ನಲಿ ತುಂಬಾನೇ ಇಷ್ಟ ಆಯ್ತು ನಮ್ಮ ಬ್ರಾಕ್ ಲೆಸ್ನರ್ ಅವರು ಬಂದಾಗ ನನ್ನ ರಿಯಾಕ್ಷನ್ ಇತ್ತಲ್ಲ ಅದ್ ಮಾತ್ರ ಯಪ್ಪ ಸಖತ್ ಆಗಿತ್ತು ಇವತ್ತಿನ ಮಂಡೇ ನೈಟ್ ರೋ ಓಪನಿಂಗ್ ಮಂಡೇ ನೈಟ್ ರೋ ಓಪನಿಂಗ್ ಇಂದ ನಿಜವಾಗ್ಲು ಕೂಡ ನನಗೆ ಮಂಡೇ ನೈಟ್ ರೋ ಮೈನ್ ಇವೆಂಟ್ ಅಲ್ಲಿ ಸಖತ್ತು ಶಾಕಿಂಗ್ಸ್ ಸರ್ಪ್ರೈಸಿಂಗ್ಸ್ ನೋಡೋದಿಕ್ಕೆ ಸಿಗುತ್ತೆ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಅನ್ಕೋಬಿಡಿ ಮಂಡೇ ನೈಟ್ ರೋ ಮೈನ್ ಇವೆಂಟ್ ಪ್ರಾರಂಭ ಆಗುತ್ತೆ ನಮ್ಮ ರೋಮನ್ ರೈನ್ಸ್ ಆಗಿ ಸೋಲು ಸಿಕೋವಾ ಪಾಲಿಮೆನ್ ಅವರು ಎಂಟ್ರಿ ನ ಕೊಡ್ತಾರೆ ಅಂಡ್ ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರು ಕೂಡ ರಿಂಗ್ ಗೆ ಬರ್ತಾರೆ ಅನೌನ್ಸರ್ ಅನೌನ್ಸ್ ಮಾಡ್ತಾರೆ ಮೊದಲು ನಮ್ಮ ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕ್ಕೋವನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂಡ್ ಬ್ರಾಕ್ ಲೆಸ್ನರ್ ಅವ್ರನ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ ಕೋಡಿ ರೋಡ್ಸ್ ಅವ್ರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ ನಾನು ಒಂದು ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಸೊ ಬ್ರಾಕ್ ಲೆಸ್ನರ್ ಹಾಗೆ ಕೋಡಿ ರೋಡ್ಸ್ ಅವರು ವಿನ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಸಡನ್ ಆಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೋಡಿ ರೋಡ್ಸ್ ಅವ್ರಿಗೆ ಒಂದು ಎಫ್ ಐ ನ ಕನೆಕ್ಟ್ ಮಾಡ್ತಾರೆ ನಿಜವಾಗ್ಲೂ ಕೂಡ ನನಗಂತೂ ಸಕತ್ತು ಶಾಕ್ ಆಯ್ತು ಯಾಕೆ ಕೋಡಿ ರೋಡ್ ಸೌರ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಒಂದು ಎಫ್ ಐ ನ ಹಾಕಿ ಇನ್ನ ಒಂದು ಎಫ್ ಐ ನ ಹಾಕ್ತಾರೆ ರೋಮನ್ ರೈನ್ಸ್ ಹಾಗೆ ಸೋಲು ಅಂಡ್ ಪಾಲಿಮೆನ್ ಅವರು ಕೂಡ ಸಕತ್ತು ಶಾಕ್ ಅಲ್ಲಿ ಅವರು ಹಂಗೆ ರಿಂಗ್ ನ ಲೀವ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಅಂಡ್ ಅದಾದ್ಮೇಲೆ ನಮ್ಮ ಬ್ರಾಕ್ ಲೇಸ್ನರ್ ಅವರು ಅಟ್ಯಾಕ್ ಮಾಡಿದ್ದಾರೆ ಕೋಡಿ ರೋಡ್ ಸೋರ್ ಮೇಲೆ ಲಿಟ್ರಲಿ ಯಪ್ಪ ಎಷ್ಟು ಬ್ರೂಟಲ್ ಆಗಿತ್ತು ಅಂದ್ರೆ ಎತ್ತೆಲ್ಲ ಎಸಿತಾ ಇದ್ದಾರೆ ಟೈಮ್ ಕೀಪರ್ಸ್ ಏರಿಯಾಗೆ ಸೂಪ್ಲೆಕ್ಸ್ ನ ಹಾಕ್ತಾ ಇದಾರೆ ಟೇಬಲ್ ಮೇಲೆ ನಮಗೆ ಕೋಡಿ ರೋಡ್ಸ್ ಸವರ್ಗೆ ಎಫ್ ಐ ನ ಹಾಕ್ತಾ ಇದಾರೆ ಆಡಂಪಿಯರ್ಸ್ ಗಳು ರೆಫ್ರಿಗಳು ಯಾರು ಬಂದ್ರು ಕೂಡ ಅವರಿಗೆ ಹೊಡೆಯೋದಕ್ಕೆ ಹೋಗ್ತಾ ಇದ್ದಾರೆ ಸ್ಟೀಲ್ ಸ್ಟೆಪ್ ನೆಡ್ಕೊಂಡು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ಅದಾದ್ಮೇಲೆ ರಿಂಗ್ ಒಳಗಡೆ ಸ್ಟೀಲ್ ಸ್ಟೆಪ್ ನ ಹಾಕಿ ರಿಂಗ್ ಒಳಗಡೆ ನಮ್ಮ ಕೋಡಿ ರೋಡ್ಸ್ ಸವರ್ ನ ಆ ಸ್ಟೀಲ್ ಸ್ಟೆಪ್ ಮೇಲೆ ಒಂದು ಎಫ್ ಐ ನ ಹಾಕ್ತಾರೆ ನಿಜವಾಗ್ಲೂ ಕೂಡ ನಮಗೆ ಓಲ್ಡ್ ಬೀಸ್ಟ್ ಬ್ರಾಕ್ ನೋಡೋದಿಕ್ಕೆ ನೋಡೋದಕ್ಕೆ ಸಿಕ್ಕಿದ್ರು ಅಂತ ಅನ್ಕೋಬಹುದು ಸೊ ನಮಗೆ ಪ್ರಾಬಬಲಿ ಕೋಡಿ ರೋಡ್ಸ್ ಅಂಡ್ ಬ್ರಾಕ್ ಅವರ ನಡುವೆ ಫ್ಯೂಡ್ ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ ಎಫ್ ಐ ನ ಹಾಕ್ಬಿಟ್ಟು ಲೀವ್ ಮಾಡ್ತಾರೆ ಬಟ್ ಬಂದ್ ಮತ್ತೆ ಬಂದ್ಬಿಟ್ಟು ಚೇರ್ ನ ತಗೊಂಡು ಮತ್ತೆ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಅವರ ಕತ್ತ ಹತ್ರ ಚೇರ್ ನ ಇಟ್ಬಿಟ್ಟು ಏನೋ ಒಂದು ವಾರ್ನಿಂಗ್ ನ ಕೊಟ್ಟಿ ಹೋಗ್ತಾರೆ ಅಂತಾನೆ ಹೇಳ್ಬಹುದು ರೆಫ್ರಿ ಅಫಿಷಿಯಲ್ಸ್ ಆಡಮ್ ಪೇರ್ಸ್ ಅವರೆಲ್ಲ ಕೈ ಮುಗಿದ ಇರ್ತಾರೆ ಬ್ರಾಕ್ ಅವರಿಗೆ ಅಂಡ್ ಬ್ರಾಕ್ ಲೇಸ್ನರ್ ಅವರು ಸ್ಟೇಜ್ ನ ಲೀವ್ ಮಾಡ್ತಾರೆ ಅಂಡ್ ಈ ಕಡೆ ಸ್ಟ್ರೆಚರ್ಸ್ ಎಲ್ಲದನ್ನು ಕೂಡ ತಗೋ ಬರ್ತಾರೆ ಕೋಡಿ ರೋಡ್ಸ್ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಬಟ್ ಸಡನ್ ಆಗಿ ಮತ್ತೊಮ್ಮೆ ನಮ್ಮ ಬ್ರಾಕ್ ಲೇಸ್ನರ್ ಅವರು ಎಂಟ್ರೆನ್ಸ್ ಸ್ಟೇಜ್ ಹತ್ರ ಬಂದ್ಬಿಟ್ಟು ಮಿಡಲ್ ಫಿಂಗರ್ ನ ತೋರಿಸ್ತಾರೆ ಅಂತ ಹೇಳ್ಬಹುದು ನಿಜವಾಗ್ಲೂ ಕೂಡ ಎಂತ ಶಾಕಿಂಗ್ ಮಂಡೇ ನೈಟ್ ರೋ ಅಂದ್ರೆ ಯಪ್ಪ ಇನ್ನು ಕೂಡ ಆ ಶಾಕ್ ಇಂದ ಹೊರಗಡೆ ಬರೋದಕ್ಕೆ ಆಗ್ತಿಲ್ಲ ನಿಜವಾಗ್ಲು ಶಾಕ್ ಇಂದ ಹೊರಗಡೆ ಬರೋದಕ್ಕೆ ಆಗಿಲ್ಲ ನಾನಂತೂ ಅನ್ಕೊಂಡಿದ್ದೆ ಒಂದು ಮ್ಯಾಚ್ ನೋಡೋದಕ್ ಸಿಗುತ್ತೆ ಮ್ಯಾಚ್ ಅಲ್ಲಿ ನಮ್ಮ ಬ್ರಾಕ್ ಲೇಸ್ನರ್ ಆಗಿ ಕೊಡಿ ರೋಡ್ಸ್ ಅವರು ಸೋಲ್ತಾರೆ ಅಂತ ಬಟ್ ಮ್ಯಾಚ್ ಕೂಡ ನೋಡೋದಿಕ್ಕೆ ಸಿಗ್ಲಿಲ್ಲ ಅಂಡ್ ಶಾಕಿಂಗ್ ಎಂಡಿಂಗ್ ನಮಗೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಿಕ್ಕೆ ಸಿಕ್ಕಿದೆ ನಾನಂತೂ ಸಖತ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ ನಮಗೆ ಇನ್ಮೇಲಿಂದ ಕೋಡಿ ರೋಡ್ಸ್ ಹಾಗೆ ಬ್ರಾಕ್ ಲೇಸ್ನರ್ ಅವರ ನಡುವೆ ಫ್ಯೂಡ್ ನೋಡೋದಕ್ಕೆ ಸಿಗುತ್ತೆ ಚಿಂದಿ ಆಗಿರುತ್ತೆ ನಮಗೆ ಓಲ್ಡ್ ಬ್ರಾಕ್ ಲೇಸ್ನರ್ ವಾಪಸ್ ಸಿಕ್ಕಿದ್ದಾರೆ ನಿಜವಾಗ್ಲೂ ಬ್ರಾಕ್ ಲೇಸ್ನರ್ ಅವರ ಫ್ಯಾನ್ ಆಗಿದ್ರೆ ನೀವು ಈ ಬ್ರಾಕ್ ಲೇಸ್ನರ್ ಅವರು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ್ತಾರೆ ನಮಗೆ ಹೀಲ್ ಬ್ರಾಕ್ ಲೇಸ್ನರ್ ಮತ್ತೊಮ್ಮೆ ಸಿಕ್ಕಿದ್ದಾರೆ ಸೂಪರ್ ಆಗಿತ್ತು ಇವತ್ತಿನ ಮಂಡೆ ನೈಟ್ ರೋ ಸಖತ್ ಆಗಿತ್ತು ಚಿಂದಿ ಆಗಿತ್ತು ರೋ ಆಫ್ಟರ್ ಮಂಡೇ ನೈಟ್ ರೋ ಅಂದ್ರೆ ಹಿಂಗಿರ್ಬೇಕು ಐ ತಿಂಕ್ ಇದು ನಮ್ಮ ವಿನ್ಸ್ ಮಿಕ್ ಮ್ಯಾನ್ ಅವರ ಬುಕ್ಕಿಂಗ್ ಆಗಿರ್ಬೇಕು ಯಾಕಂದ್ರೆ ನಮ್ಮ ವಿನ್ಸ್ ಮಿಕ್ ಮ್ಯಾನ್ ಅವರು ಕ್ರಿಯೇಟಿವ್ ಗೆ ವಾಪಸ್ ಬಂದಿದ್ದಾರೆ ನಿಜವಾಗ್ಲೂ ಅಮೇಝಿಂಗ್ ಆಗಿತ್ತು ಇವತ್ತಿನ ಮಂಡೇ ನೈಟ್ ರೋ ನಿಮ್ಗೆ ಅನಿಸ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇನ್ ಸಿನಿಮಾ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಮಾಹಿತಿನ ಕೊಡ್ತೀನಿ ನಮ್ಮ ವಿನ್ಸ್ ಮಿಕ್ ಮ್ಯಾನ್ ಅವರ ಬಗ್ಗೆ